ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೀಠೆ ಬಚ್ಚೆ ಬೇಹದ್ಕಿ ಕಿ ಅಪಾರ ಕ ಅನುಭವ ಕರ್ನೆ ಕೆಲಿಯೇ ಹರ್ ಪಲ್ ಬಾಬಾ ಕೆ ಸಾಥ್ ರಹೋ ಅಪಾರ ಖುಷಿಯ ಅನುಭವ ಮಾಡುವುದಕ್ಕಾಗಿ प्रति क्षण कूड़ा तंदिया जोते इरी प्रश्न बाप से किन बच्चों को बहुत बहुत ताकत मिलती है तंदे इंदा याव मक्कलिगे बहला बहला शक्ति दोरी तदे उत्तर जिन्हें निश्चय है कि हम बेहद विश्व का परिवर्तन करने वाले हैं हमें बेहद विश्व का मालिक बनना है हम पढ़ाने वाला स्वयं विश्व का मालिक बाप है ऐसे बच्चों को बहुत ताकत मिलती है यारल्ले निश्चय इरतदे नाव मक्कड़ों बेहद दिना ವಿಶ್ವ ಪರಿವರ್ತನೆ ಮಾಡುವಂಥವರಾಗಿದ್ದೇವೆ ನಾವೇ ಭವಿಷ್ಯದ ವಿಶ್ವದ ಮಾಲೀಕ ಆಗೋರಿದ್ದೇವೆ ನಮಗೆ ಓದಿಸುವವನು ವಿಶ್ವದ ಮಾಲೀಕನಾದಂತಹ ಪರಮಾತ್ಮ ಆಗಿದ್ದಾನೆ ಪರಮಾತ್ಮ ತಂದೆ ಆಗಿದ್ದಾನೆ ಇಂತಹ ಮಕ್ಕಳಿಗೆ ತಂದೆಯಿಂದ ಬಹಳ ಬಹಳ ಶಕ್ತಿ ದೊರೀತದೆ ओम शांति मीठे रूहानी बच्चों को व आत्माओं को रूहानी बाप परम पिता परमात्मा बैठ पढ़ाते हैं और समझाते हैं क्योंकि बच्चे ही पावन बनकर स्वर्ग के मालिक बनने वाले हैं फिर से मधुराती मधुरा आत्मिक मकड़ी आत्मिक तंदे ಪರಮಪಿತ ಪರಮಾತ್ಮ ಕುಳಿತು ಓದಿಸ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಯಾಕೆ ಅಂದರೆ ಮಕ್ಕಳೇ ಪಾವನ ಆಗಿ ಭವಿಷ್ಯ ಸ್ವರ್ಗದ ಮಾಲೀಕ ಆಗೋರಿದ್ದರೆ ಮತ್ತೊಮ್ಮೆ ಹಿಂದಿನ ಕಲ್ಪದಂತೆ ಈ ಕಲ್ಪದಲ್ಲಿಯೂ ಸಹ ಮಕ್ಕಳೇ ಇಡೀ ವಿಶ್ವದ ಸ್ವರ್ಗದ ಮಾಲೀಕ ಆಗೋರಿದ್ದಾರೆ ಸಾರೆ ವಿಶ್ವಕ ಬಾಪ್ತು एक ही है यह बच्चों को निश्चय होता है सभी आत्माओं का बाप तुम बच्चों को पढ़ा रहे है इतना दिमाग में बैठता है इडी विश्व के तंदेब आबं तंदे आत्मिका मकड़े ओदस्ता विचार निम ये क्योंकि दिमाग है प्रधान लोहे का बर्तन आयरन एज्ड या कड़ बुद्धि ईगा तमोप्रधान आग दे कब्बिण समान आग दिमाग आत्मा में होता है तो इतना दिमाग में बैठता है इतनी ताकत मिलती है समझने की कि बरोबर बेहद का बाप हमको पढ़ा रहे हैं ಹಂ ಬೇಹದ್ ವಿಶ್ವಕೋ ಪಲಟ್ತೆಯೇ ಬುದ್ಧಿ ಆತ್ಮದಲ್ಲಿ ಇದೆ ಬುದ್ಧಿಯ ಮೂಲಕ ನೀವು ತಿಳ್ಕೊಂಡಿದ್ದೀರಾ ನಿಮಗೆ ಅರ್ಥ ಆಗ್ತಿದೆಯಾ ಬಾಬಾ ನಮಗೆ ಓದಿಸ್ತಾ ಇದ್ದಾರೆ ವಿಶ್ವದ ಪರಿವರ್ತನೆ ಮಾಡಲಿಕ್ಕಾಗಿ ಈ ಸಮಯ ಬೇಹದ್ ಕೋ ದೋಜಕ್ಕ ಜಾತ ಯ ಜಾನ್ತೆ ಹೋ ಯಾ ಸಮಜ್ತೆ ಹೋ ಗರೀಬ್ ದೋಜಕ್ ಮೇಹೆ ಬಾಕಿ ಸನ್ಯಾಸಿ ಸಾವುಕಾರ ಬಡೆ ಮರ್ತಬೆ ವಾಲೆ ಬಹಿಷ್ತಮೇಹೆ ಈ ಸಮಯದಲ್ಲಿ ಇಡೀ ಜಗತ್ತೇ ನರ್ಕ ಆಗಿದೆ ಬಡವರು ನರ್ಕದಲ್ಲಿ ಇದ್ದಾರೆ ಸನ್ಯಾಸಿಗಳು ಶ್ರೀಮಂತರು ಅಧಿಕಾರದಲ್ಲಿ ಇದ್ದವರು ಸ್ವರ್ಗದಲ್ಲಿ ಇದ್ದಾರೇನು ಬಾಪ್ ಸಮಜಾತೆ ಇಸಮ ಸಮಯ ಭಿ ಮನುಷ್ಯ ಮಾತ್ರ ಹೇ ಸಬ್ ಧೋಜಕ್ ಮೇ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಯಾರೇ ಇರಲಿ ಶ್ರೀಮಂತರು ಸನ್ಯಾಸಿಗಳು ಅಧಿಕಾರದಲ್ಲಿ ಇದ್ದವರು ಎಲ್ಲರೂ ಸಹ ನರ್ಕದಲ್ಲಿಯೇ ಇದ್ದಾರೆ ಯ ಸಬ್ ಸಮಜನೆ ಕಿ ಬಾತೇ ಹೇ ಆತ್ಮಾ ಕಿತನಿ ಚೋಟಿ ಇತನಿ ಚೋಟಿ ಆತ್ಮೇ ಸಾರಿ ನಾಲೆಜ್ ಠಹರ್ತಿ ನಹಿ ಯಾ ಭುಲಾದೇ ತೇಹು ಬಾಬಾ ಹೇಳ್ತಾರೆ ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ ಇಷ್ಟೊಂದು ಚಿಕ್ಕದಾದಂಥ ಆತ್ಮದಲ್ಲಿ ಎಷ್ಟೊಂದು ಜ್ಞಾನ ನೀವು ತುಂಬಿಕೊಂಡಿದ್ದೀರಿ ಆದರೆ ಒಮ್ಮೊಮ್ಮೆ ಮರ್ತು ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ ವಿಶ್ವಕೀ ಸರ್ವ ಆತ್ಮ ಓಂಕಾ ಬಾಪ ತುಮಾರೇ ಸನ್ಮುಖ ಬೈಟ್ ತುಮ್ಕೋ ಪಡಾರ ಹಾಹೆ सारा दिन बुद्धि में यह याद रहता है कि बराबर बाबा हमारे साथ यहाँ है कितना समय बैठता है घंटा आधा घंटा सारा दिन यह दिमाग में रखने की भी ताकत चाहिए बाबा हेड़ विश्वद सर्व आत्मरीगो तंदेद परमात्मा मधुबन निम्मा निम सन्मुख दल कु ನಿಮಗೆ ಓದಿಸ್ತಾನೆ ಮಧುಬನದಲ್ಲಿ ಮಾತ್ರ ಪರಮಾತ್ಮ ಸಾಕಾರದಲ್ಲಿ ಜೊತೆಗಿರ್ತಾನೆ ಎಷ್ಟು ಸಮಯ ಎಷ್ಟು ಗಂಟೆ ಅಥವಾ ಇಡೀ ದಿನಾನೂ ಜೊತೆಗಿರ್ತಾನೆ ಹೇಗೆ ಅನ್ನೋದನ್ನು ನೀವು ತಿಳ್ಕೊಬೇಕು ತಿಳ್ಕೊಳ್ಳಿಕ್ಕೂ ಒಂದು ಶಕ್ತಿ ಬೇಕು ಅಂತ ಹೇಳ್ತಾರೆ ಬಾ ಈಶ್ವರ್ ಪರಮಾತ್ಮ ತುಂಬಿಕೋ ಪಡಾತೆ ಬಾಹರ್ ಮೇ ಘರೋ ಮೇ ರಹತೆ ಹೋತೋ वहाँ साथ नहीं यहाँ प्रैक्टिकल में तुम्हारे साथ है जैसे कोई का पति बाहर में पत्नी यहाँ है तो ऐसे थोड़े ही कहेगी कि हमारे साथ है बेहद का बाप तो एक ही है बाप सब में तो नहीं है ना, बाप जरूर एक जगह बैठता होगा तो यह दिमाग में आता है ಕಿ ಬೇಹದ್ ಕಾ ಬಾಪ್ ಹಮ್ಕೋ ನೈ ದುನಿಯಾ ಕಾ ಮಾಲಿಕ್ ಬನಾನೇಕೆ ಲಾಯಕ್ ರಹೆ ನಿರಾಕಾರ ಪರಮಾತ್ಮ ಸಾಕಾರದಲ್ಲಿ ಬಂದಾಗ ಮಧುಬನದಲ್ಲಿ ಮಾತ್ರ ನಿಮ್ಮ ಜೊತೆಗೆ ಇರ್ತಾರೆ ಹೇಗೆ ಒಬ್ಬರ ಪತಿ ಪ್ರವಾಸಕ್ಕೆ ಹೋಗಿದ್ದೆ ಆದರೆ ಹೆಂಡತಿ ಪತಿ ನನ್ನ ಜೊತೆಗಿದ್ದಾರೆ ಅಂತ ಹೇಳೋದಿಲ್ಲ ಹಾಗೆ ಬಾಬಾ ಹೇಳ್ತಾರೆ ಬೇಹದ್ದಿನ ತಂದೆ ಒಬ್ಬನೇ ಅವನು ಸರ್ವವ್ಯಾಪಿನೂ ಅಲ್ಲ ಆದ್ದರಿಂದ ಸಾಕಾರದಲ್ಲಿ ಬಂದಾಗ ಪರಮಾತ್ಮ ಒಂದು ಸ್ಥಳದಲ್ಲಿ ಇರ್ತಾನೆ ಅಲ್ಲೇ ಕುಳಿತು ಜ್ಞಾನ ಕೊಡ್ತಾನೆ ನಮಗೆ ಹೊಸ ಜಗತ್ತಿನ ಲಾಯಕರನ್ನಾಗಿ ಮಾಡ್ತಾ ಇದ್ದಾನೆ ಹೊಸ ಜಗತ್ತಿನ ಮಾಲೀಕ ಅಥವಾ ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ಲಾಯಕರನ್ನಾಗಿ ಮಾಡ್ತಾ ಇದ್ದಾನೆ दिल में अपने को लायक समझते हो कि हम सारे विश्व के मालिक बनने वाले इसमें बहुत खुशी की बात है इससे जास्ती खुशी का खजाना तो कोई मिलता नहीं बाबा हेतर परमात्मा बंधु नमें वस जगतना मालिक मातने एब विचार बहुत खुशी कोचार आगे ಅಂತಹ ಒಂದು ಖುಷಿಯಲ್ಲಿ ನೀವಿರ್ತೀರಾ ಆ ಖುಷಿಯ ಖಜಾನೆ ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಅಭಿ ತುಮಕೋ ಮಾಲೂಮ್ ಪಡ ಹೇ ಯಹ್ ಬನ್ನೆ ವಾಲೆ ಯಹ ದೇವತಾಯೇ ಕಹಾಕೆ ಯ ಭಿ ಸಮಜತೆ ಹೋ ಭಾರತ್ ಮೇಹಿ ದೇವತಾಯೇ ಹೋ ಗಯೆ ಈಗ ನಿಮಗೆ ತಿಳಿದಿದೆ ನಾವೇ ದೇವತೆಗಳು ಆಗೋರಿತೇವೆ इवर भारत मालिक गिधरो सारे विश्व का मालिक बनने वाले है इतना दिमाग में है ऐसी चलन है वह बातचीत करने का ढंग है वह दिमाग है कोई बात में झट गुस्सा कर दिया किसको नुकसान पहुंचाया किसकी ग्लानी कर दी ऐसी चलन तो नहीं चलते ಭಾರತದಲ್ಲಿ ಹಿಂದೆ ಯಾವ ದೇವತೆಗಳು ಹೋದರೂ ಆ ದೇವಾತ್ಮರೇ ನಾವಾಗಿದ್ದೇವೆ ಮತ್ತೆ ವಿಶ್ವದ ಮಾಲೀಕ ಆಗ್ತಿದ್ದೇವೆ ಎಂಬ ವಿಚಾರ ಸದಾ ನಿಮ್ಮ ಬುದ್ಧಿಯಲ್ಲಿ ಇದೆಯೇ ಅಂತಹ ವರ್ತನೆ ಅಂತಹ ಮಾತು ಅಂತಹ ಬುದ್ಧಿ ನಿಮ್ಮಲ್ಲಿ ಇದೆಯೇ ಒಂದು ವೇಳೆ ನೀವು ಕ್ರೋಧ ಮಾಡ್ತಾ ಇದ್ದರೆ ಒಬ್ಬರಿಗೆ ನುಕ್ಸಾನ ಮಾಡ್ತಾ ಇದ್ದರೆ ಒಬ್ಬರ ಬಗ್ಗೆ ಗ್ಲಾನಿ ಮಾಡ್ತಾ ಇದ್ರೆ ಅದು ದೇವತೆಗಳ ವರ್ತನೆ ಅಲ್ಲ ಅಂತ ಹೇಳ್ತಾರೆ ಬಾಬು ಸತ್ಯುಗ್ಮೆ ಯಹ ಕವಿ ಕೋಯಿಕಿ ಗ್ಲಾನಿ ತೋಡೆ ಹಿ ಕರ್ತೆ ವಹಾ ವಾಹ ಗ್ಲಾನಿಕೆ ಚೀಚಿ ವಾಲೆ ಹೊಂಗೆ ಹಿ ನೈ ಸತ್ಯುಗದಲ್ಲಿ ಯಾರು ಪರಸ್ಪರರ ಗ್ಲಾನಿ ಮಾಡೋದಿಲ್ಲ ಗ್ಲಾನಿ ಮಾಡುವ ಅಶುದ್ಧ ವಿಚಾರಗಳು ದೇವಾತ್ಮರಲ್ಲಿ ಇರೋದಿಲ್ಲ बाप तो बच्चों को कितना जोर से उठाते तुम बाप को याद करो तो पाप कट जाएंगे तुम हाथ उठाते हो परंतु तुम्हारी ऐसी चलन है बाप बैठ पढ़ाते हैं यह दिमाग में जोर से बैठता है बाबा हेड़ता इषेष नेनपु माड़ी रे निम्मा पापल कड़ी ಯಾರ್ಯಾರು ದೇವತಾ ಆಗ್ತೀರಿ ಅಂತ ಕೇಳಿದಾಗ ಎಲ್ಲರೂ ಕೈ ಎತ್ತುತ್ತೀರಿ ಆದರೆ ಆ ಥರದ ವರ್ತನೆ ನಿಮ್ಮಲ್ಲಿ ಇದೆಯೇ ಬಾಬನೇ ಕುಳಿತು ಓದಿಸ್ತಾ ಇದ್ದಾರೆ ಎಂಬ ವಿಚಾರ ಬುದ್ಧಿಯಲ್ಲಿ ಸದಾ ನೆನ್ಪಿರ್ತದೆ ಬಾಬಾ ಜಾನತೇಹೇ ಬಹುತೋಂಕ ನಶಾ ಸೋಡಾ ವಾಟರ್ ಹೋ ಬಾಬಾ ಹೇಳ್ತಾರೆ ಅನೇಕ ಮಕ್ಕಳ ನಶೆ ಕ್ಲಾಸ್ ಬಿಟ್ಟು ಹೊರಗೆ ಹೋದಾಗ ಸೋಡಾ ವಾಟರ್ ಆಗಿಬಿಡ್ತದೆ ಸಬ್ಕೋ ಇತನೇ ಖುಷಿ ಕಾ ಪಾರಾ ನಡತಾ ಜಬ್ ಬುದ್ಧಿ ಮೇ ಬೈ ತಬ್ ನಶಾ ಚೆ ವಿಶ್ವಕಾ ಮಾಲಿಕ್ ಬನಾನೆ ಕೆಲಿಯೇ ಬಾಫಿ ಪಡಾತೆ ಎಲ್ಲ ಮಕ್ಕಳಿಗೂ ಒಂದೇ ಥರದ ಖುಷಿಯ ನಶೆ ಇರೋದಿಲ್ಲ ಯಾವಾಗ ಬುದ್ಧಿಯಲ್ಲಿ ಪಕ್ಕಾ ಪಕ್ಕಾ ನೆನಪಿರ್ತದೆ ಬಾಬಾ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಓದಿಸ್ತಾ ಇದ್ದಾರೆ ಅನ್ನೋದು ಆಗ ಮಾತ್ರ ಅವರಲ್ಲಿ ನಶೆ ಇರ್ತದೆ ಯಹಾತೋ ಸಪ್ ಪತಿತ ರಾವಣ್ ಸಂಪ್ರದಾಯ ಹೇ ಕಥಾ ಏನ ರಾಮನೇ ಬಂದರೋಂಕಿ ಸೇನಾಲಿ ಇಲ್ಲಿ ಎಲ್ಲರೂ ಪತೀತರು ರಾವಣ ಸಂಪ್ರದಾಯದವರಾಗಿದ್ದಾರೆ ಕಥೆಯಲ್ಲಿ ಬರೆದಿದಾರಲ್ವ ರಾಮ ವಾನರ ಸೈನ್ಯವನ್ನು ಕಟ್ಕೊಂಡು रावणನ ಮೇಲೆ ದಾಳಿ ಮಾಡಿತಾ ಅಂತ ತೋಯಹ ತಯಹ ಯಹ ಕಿಯಾ सब लिखा है अभी तुम जानते हो बाबा रावण પર જીત પહેના કર લક્ષ್ಮಿ ನಾರಾಯಣ બનાತೆ یہاں तुम بچوں سے کوئی پوچھتے ہیں तुम फट से કહેಂಗೇ हमको भगवान पढ़ाते ಕಥೆಲೇ ಏನೆಲ್ಲ ಬರ್ದಿದಾರೆ ಈಗ ಬಾಬಾ ಹೇಳ್ತಾರೆ ನಾನು ನಿಮಗೆ ರಾವಣನ ಮೇಲೆ ಜಯ ಗಳಿಸುವಂತಹ ಶಿಕ್ಷಣ ಕೊಡ್ತಿದ್ದೀನಿ ನೀವು ರಾವಣನ ಮೇಲೆ ಜಯಗಳಿಸಿ ಲಕ್ಷ್ಮೀ ನಾರಾಯಣ ಆಗ್ತೀರಿ ನಿಮಗೆ ನಾನು ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡ್ತಿದ್ದೀನಿ ಹೀಗೆ ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿದರೆ ನೀವು ತಕ್ಷಣ ಹೇಳಬೇಕು ಅಥವಾ ಹೇಳ್ತೀರಿ ನಮಗೆ ಪರಮಾತ್ಮ ಓದಿಸ್ತಾನೆ ಅಂತ भगवान वाच्य जैसे टीचर कहेंगे हम तुमको बैरिस्टर अथवा फलाना बनाते निश्चय से पढ़ाते हैं और वह बन जाते पढ़ने वाले भी नंबरवार होते हैं ना फिर पद भी नंबरवार पाते हैं यह भी पढ़ाइए बाबा एम ऑब्जेक्ट सामने दिखा रहे तुम समझते हो इस पढ़ाई से हम यह बनेंगे ಖುಷಿ ಕಿ ಬಾತೇನ ಬಾಬಾ ಹೇಳ್ತಾರೆ ಲೌಕಿಕದಲ್ಲಿ ಬ್ಯಾರಿಸ್ಟರ್ ಆದವನು ಮಕ್ಕಳಿಗೆ ಓದಿಸುವಾಗ ತಿಳ್ಕೊಂಡಿರ್ತಾನೆ ನಾನು ಈ ಮಕ್ಕಳನ್ನು ನನ್ನಂತೆ ಬ್ಯಾರಿಸ್ಟರ್ ಮಾಡ್ತೀನಿ ಅಂತ ನಿಶ್ಚಯದಿಂದ ಓದಿಸ್ತಾರೆ ಮಕ್ಕಳು ನಿಶ್ಚಯದಿಂದ ಓದ್ತಾರೆ ಆದರೆ ಎಲ್ಲರೂ ಒಂದೇ ಥರ ಪಾಸಾಗೋದಿಲ್ಲ ಲೌಕಿಕದಲ್ಲೂ ಸಹ ನಂಬರ್ ವಾರ್ ಪಾಸ್ ಆಗ್ತಾರೆ ಹಾಗೆ ಇಲ್ಲಿಯೂ ಸಹ ಬಾಬಾ ನಮಗೆ ಓದಿಸಿ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಎಲ್ಲರೂ ಒಂದೇ ಥರ ಪಾಸ್ ಆಗೋದಿಲ್ಲ ನಂಬರ್ ವಾರ್ ಪದವಿಯನ್ನು ಪಡ್ಕೊಳ್ತಾರೆ ಹಮ್ಮ ಪಡಾಯಿಸೆ ಯಹ ಬನೆಗೆ ಖುಷಿ ಕೀ ಬಾತೇನಾ ಐ ಸಿ ಎಸ್ ಪಡನೆ ವಾಲೆ ಭೀ ಸಮೇ ಹಮ್ಮ ಯಹ ಪಡಕರ್ ಫಿರ್ ಯಹ ಕರೆಂಗೇ ಘರ್ ಬನಾಯಂಗೇ ऐसा करेंगे बुद्धि में चलता है यहाँ फिर तुम बच्चों को बाप बैठ पढ़ाते सबको पढ़ना है पवित्र बनना है बाप से प्रतिज्ञा करनी है कि हम कोई भी अपवित्र कर्म नहीं करेंगे हे आईसीएस एस आई एस ओदूव सह ओदू व्लैने विचारतर नानु पास न ಇಂಥ ಒಂದು ಕೆಲಸ ಮಾಡ್ತೀನಿ ಮನೆ ಕಟ್ತೀನಿ ಹಾಗೆ ಮಾಡ್ತೀನಿ ಅಂತ ಹಾಗೆ ನಿಮಗೂ ಸಹ ಬುದ್ಧಿಯಲ್ಲಿ ನೆನಪಿರಬೇಕು ನಾವು ಈ ಒಂದು ಅಭ್ಯಾಸದಿಂದ ಮುಂದೆ ಇಂತಹ ದೇವತಾ ಆಗೋರಿತೇವೆ ಅದಕ್ಕಾಗಿ ಈಗ ಪವಿತ್ರ ಆಗಬೇಕು ಅನ್ನೋದು ಸಹ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಬಾಪ್ಸೆ ಪ್ರತಿಜ್ಞಾ ಕರ್ತಿ ಕರ್ನೀಹೆ ಈ ಹಮ್ಮ ಕೊಯ್ ಬಿ ಅಪವಿತ್ರ ಕರ್ಮ ನಹಿ ಕರೆಂಗೆ ನಾವು ಅಂತಹ ದೇವತ ಆಗಬೇಕಾದ್ರೆ ಸರಿಯಾಗಿ ಅಭ್ಯಾಸ ಮಾಡಬೇಕು ಪವಿತ್ರ ಆಗಬೇಕು ತಂದೆಯ ಮುಂದೆ ಪ್ರತಿಜ್ಞೆ ಮಾಡಬೇಕು ಬಾಬಾ ನಾವು ಯಾವುದೇ ರೀತಿಯ ಅಪವಿತ್ರ ಕರ್ಮಗಳನ್ನು ಮಾಡೋದಿಲ್ಲ ಅಂಥೇಳಿ ದೃಢ ಪ್ರತಿಜ್ಞೆ ಮಾಡಬೇಕು ಬಾಪ್ ಕಹತೇಹೇ ಅಗರ ಕೋಯಿ ಉಲ್ಟಾ ಕಾಮ್ ಕರಲಿಯಾ ತೋಕ್ಕಿ ಕಮಾಯಿ ಚಟ್ ಹೋಜಾಯಿ ಅದಕ್ಕಾಗಿ ಬಾಬನು ಆಗಾಗ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಮಕ್ಕಳೇ ಪ್ರತಿಜ್ಞೆ ಮಾಡಿ ನೀವೇನಾದರೂ ಉಲ್ಟಾ ಕೆಲಸ ಮಾಡಿದರೆ ನೀವು ಗಳಿಸಿದ್ದೆಲ್ಲ ಹೋಗಿಬಿಡ್ತದೆಯೇ ಯ ಲೋಕ ಪುರಾಣಿ ದುನಿಯಾ ಹೇ ಹಂ ಪಡ್ತೇ ಹೇ ನೈ ದುನಿಯಾ ಕೇಳಿಯೇ ಬಾಪೋ ಪಡಾತೇಹೇ ಅಮರ ಲೋಕ ಕೇಳಿಯೇ ಯಸ್ ಸಾರಿ ದುನಿಯಾ ತೋ ಖತಮ್ ಹೋಜಾನಿ ಇದು ಮೃತ್ಯು ಲೋಕ ಆಗಿದೆ ಹಳೇ ಜಗತ್ತಾಗಿದೆ ಇದು ಇಂದಿಲ್ಲ ನಾಳೆ ವಿನಾಶ ಆಗಲಿದೆ ನಾವು ಓದ್ತಾ ಇರೋದು ಅಮರ ಲೋಕಕ್ಕಾಗಿ ಬಾಬಾ ನಮಗೆ ಹೊಸ ಜಗತ್ತಿಗಾಗಿ ಹೊಸ ಜ್ಞಾನವನ್ನು ಓದಿಸ್ತಾ ಇದ್ದಾರೆ ಸಾರಿ ದುನಿಯಾ ಕಾ ಚಕ್ರ ಬಾಪ್ ಸಂಜಾತೆ ಆತಮೆ ಕೊಯ್ ಬಿ ಪುಸ್ತಕ ನಹಿ ಓರಲ್ಲಿಹಿ ಬಾಪ್ ಸಂಜಾತೆ ಇಡೀ ಜಗತ್ತಿನ ಚಕ್ರನೇ ಬಾಬ ನಮಗೆ ಹೇಳಿಕೊಡ್ತಾರೆ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ ಜ್ಞಾನ ಹೇಳುವಾಗ ಬಾಬೋರ್ ಕೈಯಲ್ಲಿ ಯಾವುದೇ ಪುಸ್ತಕ ಇರೋದಿಲ್ಲ ಪೇಪರ್ ಇರೋದಿಲ್ಲ ಮೌಖಿಕವಾಗಿ ಬಾಬೋರು ನಮಗೆ ಜ್ಞಾನ ತಿಳಿಸ್ತಾರೆ ಪಹಲಿ ಬಾತ್ ಸಂಜಾತೆ अपने को आत्मा निश्चय करो आत्मा भगवान बाप का बच्चा है मदलने विषय बाबा है निमे नहीं आत्मनिश्चय माड़क आत्मा भगवंतन मगुआ परम पिता परमात्मा परम धाम में रहते हैं हम आत्मा ये भी वहाँ रहती है फिर वहाँ से नंबर वार यहाँ आते जाते हैं ಪಾರ್ಟ್ ಬಜಾನೆ ಕೇಳಿ ಪಿತಾ ಪರಮಾತ್ಮ ಪರಮಧಾಮದಲ್ಲಿ ಇರ್ತಾರೆ ನಾವೆಲ್ಲರೂ ಸಹ ಅಲ್ಲಿಯ ನಿವಾಸಿಗಳೇ ಆಗಿದ್ದೇವೆ ಅಲ್ಲಿಂದ ನಂಬರ್ ವಾರ್ ಬಂದು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಅಭಿನಯಿಸ್ತೇವೆ ಯ ಬಡಿ ಬೇಹದ್ ಕಿ ಸ್ಟೇಜ್ ಈ ಸ್ಟೇಜ್ ಪರ್ ಪಹಲೆ ಆ್ಯಕ್ಟರ್ಸ್ ಪಾರ್ಟ್ ಭಜಾನೆ ಭಾರತ್ ಮೇ ದುನಿಯಾ ಮೇ ಆತೇ ಇದು ಬೇಹದ್ದಿನ ವೇದಿಕೆ ಆಗಿದೆ ರಂಗಮಂಚ ಆಗಿದೆ ಈ ರಂಗಮಂಚದ ಮೇಲೆ ಮೊದಲು ಮೊದಲು ದೇವತೆಗಳು ಭಾರತದಲ್ಲಿ ಪಾತ್ರ ಅಭಿನಯಿಸಲು ಬರ್ತಾರೆ ಆಕ್ಟಿವಿಟಿ ಹೇ ತುಮ್ ಉನ್ಕಿ ಮಹಿಮಾ ಗಾತೇ ಕ್ಯಾಂಕೋ ಮಲ್ಟಿ ಮಿಲಿನರ್ ಕಹೇಗೆ ಉಗೋಂಕೆ ಪಾಸ್ತೋ ಅನ್ಗಿನತ್ ಅಥಾಹ ಧನ್ ಬಾಪ್ ಐಸೆ ಬಾಪೋಸೆ ನಾ ಯಹ ಬಾಪ ತೋ ಬೇಹದ್ ಕಾಹೆ ಯಹ ಭಿ ಡ್ರಾಮಾ ಬನಾಹು ವಾಹೆ ಬಾಬಾ ಹೇಳ್ತಾರೆ ದೇವತೆಗಳ ವರ್ತನೆ ಹೇಗಿರ್ತದೆ ಅವ್ರು ಹೇಗಿರ್ತಾರೆ ಅನ್ನೋದರ ಬಗ್ಗೆ ನೀವೆಲ್ಲರೂ ಮಹಿಮೆ ಮಾಡ್ತೀರಿ ಆ ದೇವತೆಗಳಿಗೆ ಲಕ್ಷಾಧೀಶರು ಕೋಟ್ಯಾಧೀಶರು ಅಂತ ಹೇಳಲಿಕ್ಕಾಗುತ್ತೇನೋ ಇಲ್ಲ ಅವರ ಹತ್ತಿರ ಇರುವ ಸಂಪತ್ತಿಗೆ ಲೆಕ್ಕನೇ ಇರೋದಿಲ್ಲ ಅಷ್ಟೊಂದು ಅಪರಿಮಿತವಾದ ಅಪಾರವಾದ ಧನ ಅಥವಾ ಸಂಪತ್ತು ಅವ್ರ ಹತ್ರ ಇರ್ತದೆ ಬಾಬಾ ಹೇಳ್ತಾರೆ ಆ ಜನರ ಹತ್ತಿರ ಅಪಾರವಾದ ಸಂಪತ್ತಿರ್ತದೆ ಅಂತ ಬಾಬೋರ್ ಲೆಕ್ಕದಲ್ಲಿ ದೇವತೆಗಳು ಸಹ ಜನನೇ ಆಗಿದ್ದಾರೆ ಯಾಕಂದರೆ ಅವರೂ ಸಹ ತಂದೆಯ ಮಕ್ಕಳಾಗಿದ್ದಾರೆ ಜೈಸೆ ಶಿವ್ ಬಾಬಾನೆ ಇನ್ನೊಂಕೋ ಐಸಾ ಸಾವುಕಾರ ಬನಾಯ ತೋ ಭಕ್ತಿ ಮಾರ್ಗ ಮೇ ಫಿರ್ ಹುನಿಕಾ ಮಂದಿರ್ ಬನತೆಯೇ ಪೂಜಾ ಕೇಳಿಯೇ ಸತ್ಯುಗದ ದೇವತೆಗಳು ಸಹ ದೇವತೆಗಳಿಗೂ ಸಹ ಬಾಬಾ ಏನು ಹೇಳಿದರು ಆ ಜನ ಬಹಳ ಶ್ರೀಮಂತರಿರ್ತಾರೆ ಅಂತ ಯಾಕೆಂದರೆ ಬಾಬನ ಮುಂದೆ ಎಲ್ಲರೂ ಮನುಷ್ಯರೇ ಅವರು ದೇವಮಾನವರು ಆದ್ದರಿಂದ ಬಾಬಾ ಹೇಳ್ತಾರೆ ನಾನೇ ಅವರನ್ನು ಅಷ್ಟೊಂದು ಶ್ರೀಮಂತ ಮಾಡಿರ್ತೀನಿ ಎಷ್ಟು ಶ್ರೀಮಂತ ಮಾಡಿರ್ತೀನಂದರೆ ಭಕ್ತಿ ಮಾರ್ಗದಲ್ಲೂ ಸಹ ಅವರ ಹತ್ತಿರ ಸಾಕಷ್ಟು ಹಣ ಇರ್ತದೆ ಮಂದಿರ್ ಬನತೇಹೇ ಪೂಜಾ ಕೇಲಿಯೇ ಪಹಲೆ ಉನ್ಕಿ ಪೂಜಾ ಕರ್ತೇಹೇ ಜಿಸ್ನೆ ಪೂಜ್ಯ ಬನ ಭಕ್ತಿ ಮಾರ್ಗದಲ್ಲೂ ಸಹ ಸತ್ಯತ್ರೇತಾಯುಗದವರೇ ಭಾಳ ಶ್ರೀಮಂತ ಆಗಿರ್ತಾರೆ ಪೂಜೆ ಶುರು ಮಾಡ್ತಾರೆ ಮೊದಲು ಮೊದಲು ಶಿವನ ಮಂದಿರ ಕಟ್ತಾರೆ ಯಾರು ನಮ್ಮನ್ನು ಪೂಜ್ಯ ದೇವತೆಗಳನ್ನಾಗಿ ಮಾಡಿದ್ರು ಅವನ ಮಂದಿರವನ್ನು ಕಟ್ಟಿ ಶಿವನ ಪೂಜೆ ಶುರು ಮಾಡ್ತಾರೆ ಬಾಪ್ ರೋಜ್ ಸಮಜಾತೆ ತೋ ಬಹುತೇ ನಶಾ ಚಡಾನೆ ಕೆಲಿಯೇ ಪರಂತು ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜೋ ಸಮಜತೆ ವ ಸರ್ವಿಸ್ ಮೇ ಲಗೇ ರೇ ತೋ ತಾಜೇ ರಹತೆ ಬಾಬಾ ಪ್ರತಿದಿನ ಇದನ್ನು ಹೇಳ್ಕೊಡ್ತಾರೆ ನೀವು ಸತ್ಯತ್ರೇತಾಯುಗದಲ್ಲೂ ಶ್ರೇಷ್ಠ ಅತಿ ಶ್ರೇಷ್ಠ ಆಗಿರ್ತೀರಿ ದ್ವಾಪರ ಯುಗದಲ್ಲೂ ನೀವು ಸಾಕಷ್ಟು ಶ್ರೀಮಂತರು ಶ್ರೇಷ್ಠರು ಆಗಿರ್ತೀರಿ ನೀವೇ ನಂಬರ್ ಒನ್ ಭಕ್ತಿನೂ ಮಾಡ್ತೀರಿ ಪರಮಾತ್ಮನ ಪೂಜೆಯನ್ನು ಪ್ರಾರಂಭ ಮಾಡ್ತೀರಿ ಅಂತ ಈ ಥರ ಪ್ರತಿದಿನ ಹೇಳಿದ್ರೂ ಮಕ್ಕಳಲ್ಲಿ ನಶೇನೇ ಇರೋದಿಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಯಾರು ಬಾಬನ ಜ್ಞಾನ ಅರ್ಥ ಮಾಡಿಕೊಡ್ತಾರೆ ಅವರು ಸೇವೆಯಲ್ಲಿ ತೊಡಗ್ತಾರೆ ಯಾರು ಸೇವೆಯಲ್ಲಿ ತೊಡಗ್ತಾರೆ ಅವರು ಸದಾ ಫ್ರೆಶ್ ಆಗಿ ಇರ್ತಾರೆ ನಹಿ ತೋ ಬಾಸಿ ಹೋಜಾತೆ ಇಲ್ಲದಿದ್ರೆ ಅವರು ಅಳಿಸಿ ಹೋಗ್ಬಿಡ್ತದೆ ಅವರ ಬುದ್ಧಿ ಬಚ್ಚೆ ಜಾನತೆ ಬರೋಬರ್ ಯ ಭಾರತ್ ಮೇ ರಾಜ್ಯ ಕರ್ತೆ ಥೆ ಅವ್ರ ಕೊ ಧರ್ಮ ನೀಟಿಝಮ್ ಹೀ ಥಿ ಯಾರು ದಿನಾ ಮುರಳಿ ಕೇಳಿ ದಿನ ಜ್ಞಾನದ ಮನನ ಮಾಡ್ತಾರೆ ಸೇವೆ ಮಾಡ್ತಾರೆ ಅವರು ಫ್ರೆಶ್ ಆಗಿ ಇರ್ತಾರೆ ತಾಜಾ ಬುದ್ಧಿ ಇರ್ತದೆ ಯಾರು ದಿನ ಅದನ್ನು ಕೇಳೋದಿಲ್ಲ ಯಾರಲ್ಲಿ ಸೇವೆಯ ನಶೆ ಇರೋದಿಲ್ಲ ಅವರ ಬುದ್ಧಿ ತಂಗಳ ಬುದ್ಧಿ ಆಗ್ತದೆ ಅಥವಾ ಅಳಿಸಿ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ ಭಾರತದಲ್ಲಿ ದೇವತೆಗಳ ರಾಜ್ಯ ಇತ್ತು ಆಗ ಧರ್ಮನೂ ದೇವತಾ ಧರ್ಮ ಇತ್ತು ಫಿರ್ ಬಾದಮೆ ಅವ್ರ ಧರ್ಮ ಆಯ್ ಬಚ್ಚೆ ಜಾನ್ತೆ ಹೇ ಯ ಬೇಹದ್ಕಿ ಪಡಾಯಿ ಧರ್ಮಗಳ ಬಗ್ಗೆನೂ ಬಾಬಾ ಹೇಳ್ತಾರೆ ಮೊದಲು ಎರಡು ಯುಗಗಳವರೆಗೆ ಒಂದೇ ಧರ್ಮ ಇತ್ತೋ ನಂತರ ಅನೇಕ ಧರ್ಮಗಳು ಬರ್ತವೆ ಅಂಥೇಳಿ ಇದು ಬೇಹದ್ದಿನ ವಿದ್ಯಾಭ್ಯಾಸ ಆಗಿದೆ ಶಿಕ್ಷಣ ಆಗಿದೆ ಜನ್ಮ ಜನ್ಮಾಂತರ್ ಹದ್ಕಿ ಪಡಾಯಿ ಪಡತೆ ಆಯೇಹೋ ಇಸ್ಮೆ ಬಡ ಪಕ್ಕಾ ನಿಶ್ಚಯ ಚಾಯಿ ಜನ್ಮ ಜನ್ಮಾಂತರದಿಂದ ನೀವು ಲೌಕಿಕದ ವಿದ್ಯೆಯನ್ನು ಓದ್ತಾ ಬಂದಿದ್ದೀರಿ ಈಗ ಪಕ್ಕಾ ನಿಶ್ಚಯ ಇರಬೇಕು ನಾವು ಬೇಹದ್ದಿನ ವಿದ್ಯೆಯನ್ನು ಓದ್ತಾ ಇದ್ದೀವಿ ಅಂತ ಸಾರೇ ಸೃಷ್ಟಿಕೋ ಪಲ್ಟಾಣೆವಾಲ ರಿಜುವೆನೆಟ್ ಕರ್ನೆ ವಾಲ ಅರ್ಥಾತ್ ನರ್ಕ ಕೋ ಸ್ವರ್ಗ ಬನಾನೆ ವಾಲ ಬನಾನೆವಾಲಪ ಹಮ್ಕೋ ಪಡಾರಹೇ सदा नेर बेको इडी जगतना पिवर्तने नव निर्माण माड़ नर्कवन तंदे तेने नमगे ओदस्ता इतना जरूर है मुक्ति धाम तो सब जा सकते हैं स्वर्ग में सभी नहीं आएंगे यह अब तुम जानते हो हमको बाप इस विषय सागर वेशालय से निकालते हैं ಅಭಿ ಬರೋಬರ್ ವೇಷ್ಯಾಲೆಯೇ ಬಾಬಾ ಹೇಳ್ತಾರೆ ಮುಕ್ತಿಧಾಮಕ್ಕಂತೂ ಎಲ್ಲರೂ ಹೋಗಬೇಕು ಆದರೆ ಎಲ್ಲರೂ ಸ್ವರ್ಗದಲ್ಲಿ ಬರೋದಿಲ್ಲ ಈಗ ಸಂಗಮ ಯುಗದಲ್ಲಿ ಬಾಬಾ ನಮಗೆ ವಿಷಯ ಸಾಗರ ವೇಷ್ಯಾಲಯದಿಂದ ಹೊರಗೆ ತೆಗೆದು ಶಿವಾಲಯದ ಕಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಜಗತ್ತೇ ವೇಷ್ಯಾಲಯ ಆಗಿಬಿಟ್ಟಿದೆ ಕಬ್ ಸೇ ಶುರು ಹೋತಾಹೆ ಯಹ ತುಮ್ ಜಾನ್ ಚುಕೇಹು ದೋಹಜಾರ್ ಪಾಸ್ ವರ್ಷ ಹೂವ ಜಬ್ ಯಹ ರಾವಣ ರಾಜ್ಯ ಶುರು ಹೂವ ಭಕ್ತಿ ಶುರು ಶುರುಹುಯಿ ಈ ವೇಶ್ಯಾಲಯ ಪ್ರಾರಂಭ ಆಗಿದ್ದು ಯಾವ ಸಮಯದಿಂದ ಅಂತ ನಿಮಗೆ ಗೊತ್ತಿದೆ ಎರಡು ಸಾವಿರದ ಐದು ನೂರು ವರ್ಷಗಳಿಂದ ಈ ಜಗತ್ತು ರಾವಣ ರಾಜ್ಯ ಆಗಿಬಿಟ್ಟಿದೆ ರಾವಣ ರಾಜ್ಯದ ಪ್ರಾರಂಭದ ಜೊತೆ ಜೊತೆಗೆ ಭಕ್ತಿಯ ಪ್ರಾರಂಭನೂ ಆಗ್ತದೆ ಭಕ್ತಿ ಕೇಳಿಯೇ ಮಂದಿರ್ ಬನತೆ ಸೋಮನಾಥಕ್ಕ ಮಂದಿರ್ ಕಿತ್ತ ಬಡ ಬನಾಯ ಹೂವಾಹೆ ಭಕ್ತಿ ಮಾಡೋದಕ್ಕಾಗಿಯೇ ಎಲ್ಲ ರಾಜರು ಮಂದಿರಗಳನ್ನು ಕಟ್ಟಿಸ್ತಾರೆ ಸೋಮನಾಥ ಮಂದಿರ ಎಷ್ಟೊಂದು ವಿಶಾಲವಾಗಿ ವೈಭವದಿಂದ ಕಟ್ಟಿದ್ರು ಹಿಸ್ಟ್ರಿ ತೋ ಸುನಿಹೇನ

ಭಾರತದಲ್ಲಿ ಕಟ್ತಾರೆ ಏಕ್ ದೋ ಕೋ ದೇಖ ಪೂಜಾ ಸಬ್ ಕರೆಂಗೆ ನಾ ಢೇರ್ ಮಂದಿರ್ ಹೋಂಗೆ ಸಿರ್ಫ್ ಏಕ ಕೋತೋ ಲೂಟಾ ಹೋಗ ದೂಸರೆ ಭೀ ಮಂದಿರ ಆಸ್ಪಾಸ್ ಹೋಂಗೆ ಬಾಬಾ ಹೇಳ್ತಾರೆ ಒಬ್ಬರನ್ನ ನೋಡಿ ಇನ್ನೊಬ್ಬರು ಮಂದಿರಗಳನ್ನು ಕಟ್ಟಿಸ್ತಾ ಹೋಗ್ತಾರೆ ಹಾಗೆ ಲೂಟಿ ಮಾಡೋರು ಸಹ ಕೇವಲ ಒಂದು ದೇವಸ್ಥಾನದ ಲೂಟಿ ಮಾಡಿಲ್ಲ ಅನೇಕ ದೇವಸ್ಥಾನಗಳನ್ನು ಅವರು ಲೂಟಿ ಮಾಡಿದ್ದಾರೆ ವಹ ಕೊ ದೂರ ದೂರ ಗಾಂ ನೀ ನಜದೀಕ ಹೋತೆ ಕ್ಯೂಕಿ ವಹ ಟ್ರೈನ್ ಆದಿ ತೋ ಹೋಗಿ ಬಹುತೀಕ ಏಕೋಕೆ ರೇ ಹೇ ಫಿರ್ ಆಹಸ್ತೆ ಆಹಿಸ್ತೆ ಸೃಷ್ಟಿ ಫೈಲ್ತಿ ಜಾತಿ ದ್ವಾಪರಯುಗದಲ್ಲೂ ಸಹ ಈ ಟ್ರೈನು ಬಸ್ಸು ವಿಮಾನ ಇರಲಿಲ್ಲ ಹೀಗಾಗಿ ಎಲ್ಲ ನಗರಗಳು ಹತ್ರ ಹತ್ರದಲ್ಲಿನೇ ಇರ್ತಿದ್ವು ಒಬ್ಬ ರಾಜನ ಮೇಲೆ ದಾಳಿ ಮಾಡಿದಾಗ ಪಕ್ಕದಲ್ಲಿ ಇರುವಂಥ ರಾಜನ ಮೇಲೆಯೂ ದಾಳಿ ಮಾಡಿದರು ಅನೇಕ ಮಂದಿರಗಳನ್ನು ಲೂಟಿ ಮಾಡಿಕೊಂಡು ಹೋದರು ಈ ಟ್ರೇನು ವಾಹನಗಳೆಲ್ಲ ಇತ್ತೀಚೆಗೆ ಕಂಡಿಡಿದಿದ್ದಾರೆ ಅಬಿ ತುಂಬೆ ಪಡರಹೇ ಬಡೇತೇ ಬಡಾ ಬಾಪು ತುಮ್ಕೋ ಪಡಾತೆ ಯ ನಶಾ कभी रोना पीटना नहीं ಕಬೀ ರೋನಾ ಪೀಟನಾ गुण धारण ದೈವಿ ಗುಣ ಧಾರಣ संगम ಇಸ್ में तुम बच्चों को पढ़ाया ಪಡಾ ಜಾತ ಈಗ ನೀವು ಮಕ್ಕಳು ದೊಡ್ಡಾತಿ ದೊಡ್ಡ ತಂದೆಯಿಂದ ವಿದ್ಯೆಯನ್ನು ಕಲಿತಾ ಇದ್ದೀರಿ ಎಂಬ ನಶೆ ನಿಮ್ಮಲ್ಲಿ ಇರಬೇಕು ಮನೆಯಲ್ಲೂ ಸಹ ನೀವು ಅಳೋದು ಜಗಳ ಮಾಡೋದು ಹೊಡೆದಾಡೋದು ಈ ಥರ ಮಾಡಬಾರದು ನಿಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗಬೇಕು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇಲ್ಲಿ ಭಗವಾನ್ ತುಮ್ಕೋ ಪಡಾತೆ ಸಾರಿ ದುನಿಯಾ ಕೋ ಪಲ್ಟಾತೆ ಪುರಾಣಿ ಕೋ ನಯಾ ಬನಾ ದೇತೆ ಜಿಸ್ ನಯೀ ದುನಿಯಾ ಕಾ ಫಿರ್ ತುಮಕೋ ಮಾಲಿಕ್ ಬನ್ನಾಯ್ ಈ ಸಂಗಮ ಯುಗದಲ್ಲಿ ಪರಮಾತ್ಮ ನಿಮಗೆ ಓದಿಸ್ತಾ ಇದ್ದಾನೆ ವಿಶ್ವದ ಪರಿವರ್ತನೆ ಮಾಡಲಿಕ್ಕಾಗಿ ಬಾಪ ಬಾಂಧಾ ಹೂವಾ ಹೇ ತುಮ್ಕೋ ಯುಕ್ತಿ ಬತಾನೆ ಕೇಳಿ ತೋಫಿರ್ ತುಮ್ ಬಚ್ಚೋಂಕೋ ಭೀ ಉಸ್ಪರ್ ಅಮಲ್ ಕರ್ನಾಹೇ ಹಳೇ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವುದು ಹೇಗೆ ಎಂಬ ಉಪಾಯನೂ ಬಾಬನೇ ನಿಮಗೆ ಹೇಳಿಕೊಡ್ತಾರೆ आ उपाय युक्ति परमात्मु निमगे सलहे कोडताने शिक्षण कोडताने मेले आ शिक्षण दते निको यह तो समझते हो हम यहाँ के रहने वाले नहीं हैं तुम यह थोड़े ही जानते थे कि हमारी राजधानी थी अभी बाप ने समझाया है ರಾವಣ್ ಕೆ ರಾಜ್ಯ ಮೇ ತುಂಬ ದುಃಖಿ ಹೋ ಇಸ್ಕೋ ಕಹ ಹಿ ಜಾತಾ ಹೇ ಬಿಕಾರಿ ದುನಿಯಾ ಬಾಬಾ ಹೇಳ್ತಾರೆ ನೀವು ಇಲ್ಲಿಯ ನಿವಾಸಿಗಳು ಅಲ್ಲ ನೀವು ಸಹ ಪರಮಧಾಮದ ನಿವಾಸಿಗಳು ನೀವು ಮೊದಲು ಸತ್ಯಯುಗದ ರಾಜಧಾನಿಯಲ್ಲಿ ಇದ್ದವರು ಆದರೆ ಅದನ್ನು ನೀವು ಮರ್ತಿದ್ದೀರಿ ಈಗ ರಾವಣ ರಾಜ್ಯದಲ್ಲಿ ಬಹಳ ದುಃಖಿಯಾಗಿದ್ದೀರಿ ಈ ರಾವಣ ರಾಜ್ಯಕ್ಕೆ ವಿಕಾರಿ ಜಗತ್ತು ಅಂತ ಹೇಳಲಾಗ್ತದೆ ಯಹ ದೇವತೆಯೇ ಸಂಪೂರ್ಣ ನಿರ್ವಿಕಾರಿ ಅಪ್ನೆ ಕೋ ವಿಕಾರಿ ಕಹತೆ ಹೇ ಅಬ್ ಯಹ ರಾವಣ್ ರಾಜ್ಯ ಮೇ ಬುದ್ಧಿ ಬಿಲ್ಕುಲ್ ತಮೋ ಪ್ರಧಾನ್ ಬನ್ ಗೈ ಬಾಬಾ ಹೇಳ್ತಾರೆ ಸಂಪೂರ್ಣ ನಿರ್ವಿಕಾರಿಗಳೇ ದ್ವಾಪರಯುಗದಿಂದ ವಿಕಾರಿಗಳಾಗ್ತಾರೆ ವಿಕಾರಿಗಳಾಗ್ತಾ ಆಗ್ತಾ ಈಗ ಎಲ್ಲರ ಬುದ್ಧಿ ತಮೋ ಪ್ರಧಾನ ಆಗಿಬಿಟ್ಟಿದೆ ಪಾರಸಬುದ್ಧಿ ಸತ್ಯುಗಮೇಥೆ ಅಥಾಹ ಸುಖೀ ಥೆ ಉಸ್ಕಾ ನಾಮ್ ಹೀ ಹೇ ಸುಖ ಯಾತೋ ಅಥಾಹ ದುಃಖ ಪಾರಸಬುದ್ಧಿ ಉಳ್ಳವರು ಸತ್ಯಯುಗದಲ್ಲಿ ಇದ್ದರು ವಿಶ್ವದ ಮಾಲೀಕ ಆಗಿದ್ರು ಅಲ್ಲಿ ಅಪಾರ ಸುಖ ಇತ್ತು ಅದರ ಹೆಸರೇ ಸುಖಧಾಮ ಅಂತ ಇತ್ತು ಇಲ್ಲಿ ನೋಡಿದರೆ ದುಃಖನೇ ದುಃಖ ಇದೆ ಸುಖ ಕಿತ್ತನಾ ಸಮಯ ದುಃಖ ಕಿತ್ತನಾ ಸಮಯ ತೋ ಮನುಷ್ಯತೋ ಕುಚ್ಚನಹಿ ಜಾನ್ತೆ ತುಮಾರೇ ಮೇ ಬಿ ನಂಬರ್ ವಾರ್ ಸಮಜತೆ ರೆ ಸುಖ ಎಷ್ಟು ಸಮಯ ಇರ್ತದೆ ದುಃಖ ಎಷ್ಟು ಸಮಯ ಇರ್ತದೆ ಅನ್ನೋದು ಜನರಿಗೆ ಗೊತ್ತಿಲ್ಲ ನಿಮ್ಮಲ್ಲಿಯೂ ಕೂಡ ಕೆಲವರಿಗೆ ಮಾತ್ರ ಸರಿಯಾಗಿ ಅರ್ಥ ಆಗಿದೆ ನಂಬರ್ ವಾರ್ ಮಕ್ಕಳು ಅರ್ಥ ಮಾಡ್ಕೋತಾರೆ ಸಮಾನೆ ವಾಲಾ ಬಾಪ ಕಾ ಶ್ರೀ ಕೃಷ್ಣ ಕೋ ಬೇಹದ ಕಾ ಬಾಪೋಡೆ ಕಹಿಂಗೇ ನಿಮಗೆ ಜ್ಞಾನ ತಿಳಿಸಿಕೊಡೋನು ಬೇಹದ್ದಿನ ತಂದೆ ಪರಮಾತ್ಮ ಆಗಿದೆ ಶ್ರೀಕೃಷ್ಣನಿಗೆ ಬೇಹದ್ದಿನ ತಂದೆ ಅಂತ ಹೇಳೋದಿಲ್ಲ ದಿಲ್ಸೆ ಲಗ್ತಾ ನೈ ಪರಂತು ಕಿಸ್ಕೋ ಬಾಪ್ ಕಹೆ ಕುಚ್ಚು ಭೀ ಸಮಜ್ತೆ ನಹಿ ಶ್ರೀಕೃಷ್ಣನಿಗೆ ಬೇಹದಿನ ತಂದೆ ಅಂತ ಹೇಳಬೇಕು ಅಂತ ಅನ್ಸೋದೇ ಇಲ್ಲ ಅದು ಮನಸ್ಸಿಗೆ ಬರೋದಿಲ್ಲ ಆ ಥರ ಆದರೆ ಜನ ಕೃಷ್ಣನಿಗೂ ಸಹ ತಂದೆ ಅಂತ ಹೇಳಿಬಿಡ್ತಾರೆ ಒಂದು ವಿಚಾರನೂ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ ಭಗವಾನ್ ಸಮಜಾತೆ ಹೇ ಮೇರಿ ಗ್ಲಾನಿ ಕರ್ತೆ ಮೈ ತುಮಕೋ ದೇವತಾ ಬನ್ನತಾಂ ಮೇರಿ ಕತ್ತನಿ ಗ್ಲಾನಿ ಕೀ ಫಿರ್ ದೇವತಾಂ ಕಿ ಭೀ ಗ್ಲಾನಿ है ಇತನೆ ಮೂಢಮತಿ ಮನುಷ್ಯ ಬಂದ್ ಪಡೆ ಬಾಬಾ ಹೇಳ್ತಾರೆ ನನಗೂ ಗ್ಲಾನಿ ಮಾಡಿದರೆ ದೇವತೆಗಳಿಗೂ ಗ್ಲಾನಿ ಮಾಡಿದರೆ ಎಷ್ಟರ ಮಟ್ಟಿಗೆ ಮೂರ್ಖ ಬುದ್ಧಿ ಆಗಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ಕಹತೆ ಹೇ ಗೋವಿಂದಂ ಬಾಪ್ ಕಹತೆ ಹೇ ಮೂಢಮತಿ ಗೋವಿಂದ ಗೋವಿಂದ ರಾಮ್ ರಾಮ್ ಕಹತೆ ಬುದ್ಧಿ ಮೇ ಕು ಆತ ನಹಿ ಕಿ ಕಿಸ್ಕೋ ಭಜತೆ ಭಜ ಗೋವಿಂದಂ ಅಂತ ಹಾಡ್ತಿರ್ತಾರೆ ರಾಮ ರಾಮ ಅಂತ ಹಾಡ್ತಿರ್ತಾರೆ ಆದರೆ ಅವ್ರು ಯಾರು ಅನ್ನೋದು ಅವರಿಗೆ ಅರ್ಥನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬು ಯಾರನ್ನ ಕುರಿತು ನಾವು ಭಜನೆ ಮಾಡ್ತಾ ಇದ್ದೀವಿ ಅವ್ರು ಯಾರು ಯಾವ ಯುಗದಲ್ಲಿ ಇದ್ದರು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬು ಈ ಥರ ಎಲ್ಲ ಮನುಷ್ಯರು ಪಥರ್ ಬುದ್ಧಿ ಮೂಢಮತಿ ಬನ್ಗಯೆ ಕಲ್ಲು ಬುದ್ಧಿಯವರಾಗಿದ್ದರೆ ಮೂರ್ಖ ಬುದ್ಧಿಯವರಾಗಿದ್ದಾರೆ ಬಾಪ್ ಕಹತೆ ಅಬಮೈ ತುಮ್ಕೋ ವಿಶ್ವಕ ಮಾಲಿಕ್ ಬನಾತ ಬಾಪ್ ಸರ್ವಕ ಸದ್ಗತಿ ದಾತಾಯ್ ಈಗ ನಾನು ನಿಮಗೆ ಜ್ಞಾನ ಹೇಳಿ विश्वदा मालिकर नागी नाने सर्वरा सदगति दाता आगी देने बाप समझाते हैं तुम अपने परिवार आदि में कितने फंसे हुए हो हु। भगवान जो कहते हैं वह तो बुद्धि में लाना चाहिए परंतु आसुरी मत पर हीरे हुए हैं तो ईश्वरीय मत पर चले कैसे बा भैड़ ನಿಮ್ಮ ನಿಮ್ಮ ಪರಿವಾರ ಕುಟುಂಬದಲ್ಲಿ ನೀವು ಸಿಲುಕಿದ್ದೀರಿ ಈಗ ಪರಮಾತ್ಮ ಹೇಳ್ತಾನೆ ನೀವು ಆಸುರಿ ಮತದಂತೆ ನಡಿತಿದ್ರಿ ಆಸುರಿ ಮತದಲ್ಲಿ ಮುಳುಗಿ ಹೋಗಿದ್ರಿ ಈಗ ನಾನು ನಿಮಗೆ ಈಶ್ವರೀಯ ಮತ ಕೊಡ್ತಾ ಇದ್ದೀನಿ ಈಶ್ವರೀಯ ಮತದಂತೆ ನಡೆಯೋದು ಹೇಗೆ ಅಂತಲೂ ಹೇಳಿಕೊಡ್ತೀನಿ ಗೋವಿಂದ ಕೋನ್ ಹೇ ಕ್ಯಾ ಚೀಸ್ ಹೇ ವ್ ನಹಿ ಜಾನ್ ಗೋವಿಂದ ಗೋವಿಂದ ಅಂತ ಹೇಳೋರ್ಗೂ ಕೂಡ ಗೋವಿಂದ ಯಾರು ಎಲ್ಲಿರ್ತಾನೆ ಅನ್ನೋದು ಗೊತ್ತಿಲ್ಲ ಬಾಪ್ ಸಮಜಾತೆ ತುಮ್ ಕಹೆಂಗೆ ಬಾಬಾ ಆಪ್ನೆ ಅನೇಕ ಬಾರ್ ಹಮೆ ಸಂಜಾಯ್ ಯಹ ಡ್ರಾಮಾ ಮೇ ನೋಂದಯ್ ಹಮ್ ಫಿರ್ಸೆ ಯಹ ವರ್ಸಾಲೇರಹೆ ಈಗ ನೀವು ಹೇಳ್ತೀರಿ ಬಾಬಾ ಅನೇಕ ಸಲ ನೀವು ಬಂದು ಈ ಶಿಕ್ಷಣ ನಮಗೆ ಕೊಟ್ಟಿದ್ರೆ ನಾಟಕದ ಅನುಸಾರವಾಗಿ ನಾವು ನಿಮ್ಮಿಂದ ಆಸ್ತಿಯನ್ನು ಪಡ್ಕೊಂಡಿದ್ವಿ ಈಗ ಪುನಃ ಪಡ್ಕೊಳ್ತಾ ಇದ್ದೀವಿ ಅಂತ ಅಬ್ ಬಾಪ್ ಕಹತೆ ತುಮಕೋ ಸರ್ವಗುಣ ಸಂಪನ್ನ ಬನ್ನೆ ಕೊ ಕ್ರೋಧ ಆಧಿ ನರಾ ದೇವತಾ ಮೇ ಪಾಂಚ ವಿಕಾರ ಹೋತೆ ನೀಮತ್ ಪರ ಚಲ ಚಾ ಬಾಬಾ ಹೇಳ್ತಾರೆ ಈಗ ನೀವು ಸರ್ವಗುಣ ಸಂಪನ್ನ ಆಗಬೇಕು ಯಾವತ್ತೂ ಕ್ರೋಧ ಮಾಡಬಾರದು ದೇವತೆಗಳಲ್ಲಿ ಐದು ವಿಕಾರಗಳು ಇರೋದಿಲ್ಲ ಆ ಥರ ನೀವು ಸಹ ಸಂಪೂರ್ಣ ನಿರ್ವಿಕಾರಿ ಆಗಬೇಕು ಶ್ರೀಮತ್ ಪರ್ ಚಲನಾಚಾಯಿ ಶ್ರೀಮತದಂತೆಯೇ ನಡೆಯಬೇಕು ತುಮಪ್ನೆ ಕೋ ಆತ್ಮ ಸಂಜು ಆತ್ಮ ಪರಂಧಾನ್ಸೆ ಯಾ ಆಯಿ ಹೋ ಪಾಟ್ ಬಜಾನೆ ಅಭಿ ಯಹಾ ದುಃಖಿ ಹೋತೆ ಹೋ ತಬ್ ಕಹತೆ ಹೋ ಮುಕ್ತಿಧಾಮೆ ಜಾವೆ ಪರಂತೂ ತುಮ್ಕೋ ಪಾವನ್ ಕೋನ್ ಬನ ಹಿಂಗೆ ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ಳಿ ನೀವು ಪರಮಧಾಮದಿಂದ ಇಲ್ಲಿ ಪಾತ್ರ ಅಭಿನಯಿಸಲಿಕ್ಕೆ ಬಂದಿದ್ದೀರಿ ಈ ಸಮಯದಲ್ಲಿ ನೀವು ದುಃಖಿ ಆಗಿದ್ದೀರಿ ಅದಕ್ಕಾಗಿಯೇ ಮುಕ್ತಿಧಾಮಕ್ಕೆ ಹೋಗಬೇಕು ಅಂತ ಬಯಸ್ತಾ ಇದ್ದೀರಿ ಇಡೀ ಜಗತ್ತಿನ ಮನುಷ್ಯರು ಸಹ ಪರಮಧಾಮಕ್ಕೆ ಹೋಗಬೇಕು ಮುಕ್ತಿಧಾಮಕ್ಕೆ ಹೋಗಬೇಕು ಪಾವನ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಗುಲಾತೆ ಭಿ ಏಕಕೋಹೆ ಹೇ ಪತಿತ ಪಾವನ್ ಆಕರ್ ಪಾವನ್ ಬನ ಎಲ್ಲರೂ ಅವನನ್ನೇ ಕರೀತಾ ಇದ್ದಾರೆ ಹೇ ಪತಿತ ಪಾವನ ಬಂದು ನಮಗೆ ಪಾವನ ಮಾಡುವಂಥ कहारे अब फिर बुलाते पतित से पावन बनाकर सुख धाम ले चलो क्योंकि भारत में ही पावन थे बाबा हेल्त अदरलू भारतीय हूप करतर हे पति पावन बंद नमगे सुख धाम के हूँ श्री कृष्ण के साथ तुम्हारी प्रीत है श्री कृष्ण के लिए सबसे जास्ती व्रत नेम आदि कुमारिया माताएँ रखती है निर्जल रहती है कृष्ण पुरी अर्थात सत्ययुग में जाए परंतु ज्ञान नहीं है इसलिए बड़ा हट आदि करते श्री श्रीकृष्णनिगू सह एलू मतम्मे कृष्णन मेले ಭಾರತೀಯರಿಗೆ ಬಹಳಷ್ಟು ಪ್ರೀತಿ ಇದೆ ಭಕ್ತಿ ಇದೆ ಅದರಲ್ಲೂ ವಿಶೇಷವಾಗಿ ಕುಮಾರಿಯರು ಮಾತೆಯರು ಕೃಷ್ಣನಂತಹ ಪತಿ ಬೇಕು ಕೃಷ್ಣನಂತಹ ಮಗು ಬೇಕು ಅಂತ ವ್ರತ ಮಾಡ್ತಾರೆ ಪೂಜೆ ಮಾಡ್ತಾರೆ ನಿರ್ಜಲ ಉಪವಾಸ ಮಾಡ್ತಾರೆ ಪರಂತು ಜ್ಞಾನ ನಹಿ ಹೇ ಇಸ್ಲೇ ಬಡಾ ಹಟ್ ಕರ್ತೆ ತುಂಬಿ ಇತನಾ ಕರ್ತೆ ಹೋ ಕೋಕೋ ಸುನಾನೆ ಕೆಲಿಯೇ ನಹಿ ಖುದ್ ಕೃಷ್ಣಪುರಿ ಮೇ ಜಾನೆ ಕೇಳಿ ಅವರು ಹಠದಿಂದ ಭಕ್ತಿ ಮಾಡ್ತಾ ಇದ್ದಾರೆ ನೀವು ಹಠದಿಂದ ಪುರುಷಾರ್ಥ ಮಾಡ್ತೀರಿ ಯಾಕೆ ಅಂದರೆ ಒಬ್ಬರಿಗೆ ಹೇಳೋದಕ್ಕಾಗಿ ಅಲ್ಲ ನೀವೇ ಸ್ವತಃ ಕೃಷ್ಣಪುರಿಗೆ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೀರಿ ತುಮಕೋ ಕೊಯ್ ರೋಕ್ತಾ ವೋ ಲೋಗ ಗೌರ್ಮೆಂಟ್ಗೆ ಹಾಗೆ ಫಾಸ್ಟ್ ಆದಿ ರಕ್ತತೆ ಹಟ್ ತಂಗ ಕರ್ನೆ ಕೇಲಿ ತುಮ್ಕೋ ಕೋಯಿ ಪಾಸ್ ಧರ್ನಾ ಮಾರ್ಕರ್ ನಹಿ ಬೈಟ್ನಾಯ್ ನ ಕೋಯಿನೇ ತುಮ್ಕೋ ಸಿಖಾಯ್ ಬಾಬಾ ಹೇಳ್ತಾರೆ ಹೊರಗಿನ ಜನ ಉಪವಾಸ ಮಾಡ್ತಾರೆ ಸತ್ಯಾಗ್ರಹ ಮಾಡ್ತಾರೆ ಆದರೆ ನೀವು ಮಕ್ಕಳು ಆ ಥರ ಮಾಡಬಾರದು ಧರಣಿ ಸತ್ಯಾಗ್ರಹ ಮಾಡಬಾರದು ಅದನ್ನು ಬಾಬಾ ನಿಮಗೆ ಹೇಳಿಲ್ಲ ಕಲಿಸ್ಲಿಲ್ಲ श्री कृष्ण तो है सत्युग का फर्स्ट प्रिंस परंतु यह कोई भी किसी को भी पता नहीं श्री कृष्ण ने सत्ययुगदा प्रथम राजकुमार अारीगू गा बाबा ज्ञान है दिन भक्ति है रात भक्ति और ज्ञान दो चीज़ें अलग है ಈಗ ಬಾಬಾ ನಮಗೆ ಹೇಳಿಕೊಟ್ರು ಜ್ಞಾನನೇ ಬೇರೆ ಭಕ್ತಿನೇ ಬೇರೆ ಕಿಸ್ಕಿ ಕಿ ರಾತ್ ಅವ್ರ ದೀನ್ ಬ್ರಹ್ಮ ಕಿ ರಾತ್ ಅವ್ರ ದೀನ್ ಪರಂತು ಇನ್ಕಾ ಅರ್ಥ ನ ಸಮಜ್ತೆಯೇ ನ ಗುರು ನೆ ಚೇಲೆ ಯಾರಿಗೆ ರಾತ್ರಿ ಯಾರಿಗೆ ಹಗಲು ಅಂದರೆ ಬ್ರಹ್ಮನ ರಾತ್ರಿ ಬ್ರಹ್ಮನ ಹಗಲು ಅಂತ ಹೇಳಲಾಗ್ತದೆ ಆದರೆ ಈ ಅರ್ಥ ಗುರುಗಳಿಗೂ ಗೊತ್ತಿಲ್ಲ ಅವರ ಶಿಷ್ಯರಿಗೂ ಗೊತ್ತಿಲ್ಲ ಜ್ಞಾನ ಭಕ್ತಿ ಅವ್ರ ವೈರಾಗ್ಯಕ ರಾಜ್ ಬಾಪನೆ ತುಂಬ ಚೋಂಕು ಸಂಜಾಯ ಜ್ಞಾನ ಭಕ್ತಿ ಮತ್ತು ವೈರಾಗ್ಯದ ರಹಸ್ಯ ಬಾಬಾ ಮಕ್ಕಳಿಗೆ ಮಾತ್ರ ತಿಳಿಸಿಕೊಟ್ಟಿದ್ದಾರೆ ಜ್ಞಾನ ದಿನ್ ಭಕ್ತಿ ರಾತ್ ಅವ್ರ ಉಸ್ಕೆ ಬಾಧೆ ವೈರಾಗ್ಯ ಜ್ಞಾನ ಅಂದರೆ ಹಗಲು ಭಕ್ತಿ ಅಂದರೆ ರಾತ್ರಿ ಕೊನೆಗೆ ಸಂಗಮ ಯುಗದಲ್ಲಿ ವೈರಾಗ್ಯ ಅಂತ ಬಾಬಾ ಹೇಳ್ತರು ವಹ ಜ 않ತೆ ನಹಿ ಜ್ಞಾನ ಭಕ್ತಿ ವೈರಾಗ್ಯ ಅಕ್ಷರ ಅಕ್ಯುರೇಟ್ ಹೇ ಪರಂತೋ ಅರ್ಥ ನಹಿ ಜ 않ತೆ ಭಕ್ತಿ ಮಾರ್ಗದಲ್ಲೋ ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಆರೆ ಅರ್ಥ ಗೊತ್ತಿಲ್ಲ ತುಮ್ ಬಚ್ಚೆ سمجھ گئے ಹೋ ಜ್ಞಾನ ಬಾಪ್ ದೇತೆ ಹೇ usse din ho jata hai ಈಗ ನಿಮಗೆ ತಿಳಿದಿದೆ ಪರಮಾತ್ಮ ಬಂದು ಜ್ಞಾನ ಕೊಟ್ಟಾಗ ಇಡೀ ಜಗತ್ತಿನಲ್ಲಿ ಹಗಲು ಪ್ರಾರಂಭವಾಗ್ತದೆ ಭಕ್ತಿ ಶುರು ಹೋತೀಯೇ ತೋ ರಾತಕ ಜಾತ ಕ್ಯೋಂಕಿ ಧಕ್ಕಾ ಖಾನ ಪಡ್ತಾ ಅರ್ಧ ಕಲ್ಪದ ನಂತರ ಭಕ್ತಿಯ ಪ್ರಾರಂಭ ಅಂದರೆ ರಾತ್ರಿಯ ಪ್ರಾರಂಭ ಭಕ್ತಿಗೆ ರಾತ್ರಿ ಅಂತ ಯಾಕೆ ಹೇಳ್ತಾರೆ ಯಾಕೆ ಅಂದರೆ ಭಕ್ತಿಯಲ್ಲಿ ಅಲ್ದಾಟ ಇದೆ ಬ್ರಹ್ಮ ಕಿ ಸೋ ಬ್ರಾಹ್ಮಣೋಂಕಿ ಕಿ ರಾತ್ ಫಿರ್ ಹೋತಾ ಹೇ ದಿನ್ ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಅಲ್ದಾಟ ಇದೆ ಹುಡುಕಾಟ ಇದೆ ಆದ್ದರಿಂದ ಭಕ್ತಿಗೆ ರಾತ್ರಿ ಅಂತ ಹೇಳ್ತಾರೆ ಬ್ರಹ್ಮನ ರಾತ್ರಿ ಅಂದರೆ ಬ್ರಾಹ್ಮಣರ ರಾತ್ರಿನೂ ಹೌದು ಬ್ರಹ್ಮನ ಹಗಲು ಅಂದರೆ ಬ್ರಾಹ್ಮಣರಿಗೂ ಹಗಲು ಜ್ಞಾನಸೇ ದಿನ್ ಭಕ್ತಿ ಸೇ ರಾತ್ ರಾತಮೆ ಮೇ ತುಮ್ ವನ್ವಾಸ ಮೇ ಬೈಟೆವು ಫಿರ್ ದಿನ ಮೇ ತುಮ್ ಕಿತನಾ ಧನ್ವಾನ್ ಬಂಜಾತೇ ಜ್ಞಾನ ಅಂದರೆ ಹಗಲು ಜ್ಞಾನದಿಂದ ಹಗಲು ಪ್ರಾರಂಭವಾಗ್ತದೆ ಭಕ್ತಿಯಿಂದ ರಾತ್ರಿ ಪ್ರಾರಂಭವಾಗ್ತದೆ ರಾತ್ರಿಯಲ್ಲಿ ನೀವು ವನವಾಸದಲ್ಲಿ ಇದ್ದೀರಿ ಅಂತ ಹೇಳ್ತಾರೆ ಬಾಬು ಈಗ ನೀವು ವನವಾಸದಲ್ಲಿ ಕುಳಿತಿದ್ದೀರಿ ಮುಂದೆ ಹಗಲು ಬಂದಾಗ ನೀವು ಧನ್ವಾನ ಆಗ್ತೀರಿ ಹಣವಂತರಾಗಿ ನಿಮ್ಮ ರಾಜ್ಯದಲ್ಲಿ ಇರ್ತೀರಿ ಸತ್ಯಯುಗ ಸ್ವರ್ಗದಲ್ಲಿ ಇರ್ತೀರಿ ಅಂತ ಹೇಳ್ತಾರೆ ಬಾಬಾ ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೋಹಾಣಿ ಬಚ್ಚೊಂಕೋ ನಮಸ್ತೆ ರೂಹಾನಿ ಬಚ್ಚೋಂ ಕಿ ರೋಹಾನಿ ಬಾಪ್ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ और नमस्ते 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 धारणा के लिए मुख्य सार धारणेಗಾಗಿ ಮುಖ್ಯಾಂಶಗಳು ಅಪ್ನೆ ದಿಲ್ ಸೇ ಪೂಚನ ಆಹೆ ಬಾಪ್ ಸೇ ಇતના ಜೋ ಖುಷಿ ಕಾ ಖಜಾನಾ ಮಿಲ್ತಾ ಹೆ ವಾ 디ಮಾಗ್ ಮೇ ಬೈಟ್ತಾ ಹೆ ನಿಮ್ಮ ಮನಸಿಗೆ ನೀವೆ ಕೇಳ್ಕೋಳಿ ತಂದೆಯಿಂದ ಯಾವ ಖುಷಿಯ ಖಜಾನೆ ನಿಮಗೆ ದೊರಿತಾ ಇದೆ ಅದು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತೋ ಹೇಗೆ ಎರಡನೇದು ಬಾಬಾ ಹಮೆ ವಿಶ್ವಕಾ ಮಾಲೀಕ್ ಬನಾನೆ ಆಯೆ ಹೇ ತೋ ಕ್ಯಾ ಐಸಿ ಚಲನ್ ಹೇ ಬಾತ್ ಚೀತ್ ಕರ್ನೆ ಕಾ ಢಂಗ್ ಐಸಾ ಹೇ ಕವಿ ಕಿಸಿ ಕಿ ಗ್ಲಾನಿ ತೋ ನಹಿ ಕರ್ತೆ ಬಾಬಾ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ನಮ್ಮ ಮಾತು ಕತೆ ವ್ಯವಹಾರ ವರ್ತನೆ ಆ ಥರ ಇದೆಯೇ ನಾವು ಯಾರಿಗೂ ಗ್ಲಾನಿ ನಿಂದನೆ ಮಾಡ್ತಿಲ್ಲ ತಾನೆ ಮೂರನೇದು ಬಾಪ್ಸೆ ಪ್ರತಿಜ್ಞಾ ಕರ್ನೆ ಕೆಯಿ ಅಪವಿತ್ರ ಕರ್ಮತ ನಹಿ ಹೋತ ತಂದೆಯ ಜೊತೆಗೆ ಪ್ರತಿಜ್ಞೆ ಮಾಡಿದ ನಂತರ ನಿಮ್ಮಿಂದ ಯಾವುದೇ ಅಪವಿತ್ರ ಕರ್ಮ ಆಗಲ್ಲ ತಾನೆ ವರದಾನ್ साक्षी स्थिति में स्थित हो परिस्थितियों के खेल को देखने वाले संतोषी आत्मा भव साक्षी स्थितियों स्थित आगे परिस्थिति आटवान नोड़ संतोषी आत्मा आगिरी कैसी भी हिलाने वाली परिस्थिति हो लेकिन साक्षी स्थिति में स्थित हो जाओ तो अनुभव करेंगे ಜೈಸೆ ಪಪೇಟ್ ಶೋ ಬಾಬಾ ಹೇಳ್ತಾರೆ ನಿಮ್ಮನ್ನು ಅಲ್ಲಾಡಿಸುವಂತಹ ಪರಿಸ್ಥಿತಿನೇ ಬರಲಿ ನೀವು ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ಅದನ್ನು ನೋಡ್ತಾ ಹೋಗ್ರಿ ಆಗ ಅದು ಸೂತ್ರದ ಗೊಂಬೆ ಆಟದ ರೂಪದಲ್ಲಿ ನಿಮಗೆ ಕಾಣಿಸ್ತದೆ ಅನುಭವ ಆಗ್ತದೆ ರಿಯಲ್ ಹಿ ಅಪ್ನಿ ಶಾನ್ ಮೇರತೆ ಹು ಕೇಳ್ಕೋಬೇಕು ಅದು ಒಂದು ಆಟ ಅಂತ ತಿಳ್ಕೊಳ್ರಿ ಅದು ವಾಸ್ತವಿಕತೆ ಅಂತ ತಿಳ್ಕೊಬೇಡಿ ಸತ್ಯ ಅಂತ ತಿಳ್ಕೊಬೇಡಿ ನಿಮ್ಮದೇ ಆಗಿರುವಂಥ ನಶೆಯಲ್ಲಿ ಇದ್ದು ಈ ಆಟವನ್ನು ನೋಡಿರಿ ಸಂಗಮ ಯುಗಕ ಶ್ರೇಷ್ಠ ಶಾನಹೆ ಸಂತುಷ್ಟ ಮಣಿ ಬನನ ವಾ ಸಂತೋಷಿ ಹೋಕರ್ ರಹನ ಸಂಗಮ ಯುಗದ ಶ್ರೇಷ್ಠವಾದಂತಹ ಸ್ಥಿತಿಯಾಗಿದೆ ಸಂತುಷ್ಟಮಣಿಯಾಗಿ ಇರುವುದು ಸಂತೋಷಿಯಾಗಿ ಇರುವುದು ಸಂತುಷ್ಟಮಣಿ ಆಗುವುದು ಮತ್ತು ಸಂತೋಷಿಯಾಗಿ ಇರುವುದು ಇಸ ಶಾನ್ ಮೆ ರಹನೆ ಆತ್ಮ ಪರೇಶಾನ್ ನಹಿ ಹೋಸಕ್ ಈ ಒಂದು ನಶೆಯಲ್ಲಿ ಇರುವಂಥ ಆತ್ಮ ಯಾವತ್ತೂ ತೊಂದರೆಗೆ ಒಳಗಾಗೋದಿಲ್ಲ ಸಂಗಮ ಯುಗಪ್ಪರ್ ಬಾಪ್ ದಾದಾಕಿ ವಿಶೇಷ ದೇನ್ ಸಂತುಷ್ಟತಾಯಿತ ಸಂಗಮ ಯುಗದಲ್ಲಿ ದಾದಾರವರು ಕೊಡುವಂತಹ ವಿಶೇಷ ಕೊಡುಗೆ ಸಂತುಷ್ಟತೆ ಆಗಿದೆ ಅಂತ ಹೇಳ್ತಾರೆ ಬಾಬಾ ಶ್ಲೋಗನ್ ಐಸೆ ಖುಷನುಮಃಹ ಬನೋ ಜೋ ಮನ್ ಕಿ ಖುಷಿ ಸೂರತ್ಸೆ ದಿಖಾಯಿದೆ ನೀವು ಸದಾ ಆಗಿ ಇರಬೇಕು ನಿಮ್ಮ ಮನಸ್ಸಿನ ಖುಷಿ ನಿಮ್ಮ ಮುಖಚರ್ಯೆಯಲ್ಲಿ ಚಹೆರೆಯ ಮೇಲೆ ಕಾಣಿಸ್ಬೇಕು ಯಾವ ಥರ ಖುಷಿಯಲ್ಲಿ ಇರಬೇಕಂದ್ರೆ ಆ ಖುಷಿ ಮನಸ್ಸಿನ ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಅಚ್ಚ ಓಂ ಶಾ ಶ್ಮೃತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ದೇಹದ ಶಮತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಶ್ರುತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಶೃತಿ ಬಿಟ್ಟು ದೂರ ದೂರದ ಗನವ ದಾಟೀಯ ತರ ತರಗೆ ಹಾರೋಣ దూర దూర ద గగనవ దాటి ఎత్తరెత్తర కె హారుత హో నావు హారుత హో గోణ హారుత హో గోణ నావు హారుత హో పితామహరుతామహిహరు అవరి మనగీగా కరదొయ్యలు ఆగోనా శాంతి మనగీగా కరదొయ్యలు నిరాకారణోవిధాము ఆగోనా